ಇಜಾಬಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆದೇಶವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಾವು ಯಾವತ್ತೂ ಕೂಡ ಈ ನೆಲದ ಕಾನೂನನ್ನು ಗೌರವಿಸಿರುವಂಥವರು. ಸರ್ಕಾರದ ಸುತ್ತೋಲೆ ಈಗಾಗಲೇ ಸ್ಪಷ್ಟ ಮಾಡಿರುವಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಇಡೀ ಸಮಾಜ ಅದನ್ನು ಒಪ್ಕೊಳ್ಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆ. ನ್ಯಾಯಾಲಯದ ತೀರ್ಪನ್ನು ಕೂಡ ನಾವು ಗೌರವಿಸಬೇಕು. ಆ ಪ್ರಕಾರ ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಆ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿರುವಂಥದ್ದು ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಇದೆ. ಆದರೆ ವಿನಾಕಾರಣ ಕಾಂಗ್ರೆಸ್ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ದ್ವೇಷವನ್ನು ಹಚ್ಚುವಂಥ ಮತ್ತು ಕಾಲೇಜು ವಿದ್ಯಾರ್ಥಿಗಳ ನಡುವೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ದ್ವೇಷವನ್ನು ಉಂಟು ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವತ್ತು ಮಾಡಿತ್ತು, ಇವತ್ತು ಕೂಡ ಮಾಡ್ತಾ ಇದೆ. ಯಾರು ಈ ದೇಶದ ಪ್ರತ್ಯೇಕತೆಯನ್ನು ಬಯಸ್ತಾರೆ ಅಂಥವ್ರನ್ನ ಕಾಂಗ್ರೆಸ್ ಯಾವತ್ತೂ ಕೂಡ ಬೆಂಬಲಿಸಿಕೊಂಡೇ ಬಂದಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಕೂಡ ದೇಶ ವಿಭಜನೆಗೆ ಇದೇ ರೀತಿಯಾದಂಥ ವಿಭಜಕ ಶಕ್ತಿಗಳ ಪರವಾಗಿ ಕಾಂಗ್ರೆಸ್ ನಿಂತಿದ್ದು. ಇವತ್ತು ಕೂಡ ಪ್ರತ್ಯೇಕವಾಗಿರಬೇಕು ಅಂತೇಳಿ ಯಾರು ಬಯಸ್ತಾ ಇದ್ದಾರೋ ಅಂಥವ್ರನ್ನು ಕಾಂಗ್ರೆಸ್ ಬೆಂಬಲಿಸ್ತಾ ಇರೋದು ನೋಡಿದರೆ 75 ವರ್ಷಗಳ ನಂತರವೂ ಕೂಡ ಕಾಂಗ್ರೆಸ್ಸಿನ ಮಾನಸಿಕತೆಗಳು ಬದಲಾಗಲಿಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ನಾನು ಆಗ್ರಹಿಸ್ತೇನೆ, ಯಾವುದೇ ಕಾರಣಕ್ಕೂ ಈ ಸಮಾಜದಲ್ಲಿ ಕಾಲೇಜಿನಲ್ಲಿ ಸಮವಸ್ತ್ರ ಸಂಹಿತೆಯನ್ನು ಎಲ್ಲರೂ ಕೂಡ ಅನುಸರಿಸ್ಕೊಂಡು ಬರಲೇಬೇಕು. ಇದೊಂದು ಸಂಪ್ರದಾಯ. ಇದು ಕಾಲೇಜಿನ ಮಕ್ಕಳ ನಡುವೆ, ಶಾಲೆಯ ಮಕ್ಕಳ ನಡುವೆ ಸಮಾನತೆ ಇರಬೇಕಾಗಿರುವಂಥದ್ದನ್ನು ನಾವು ಅಲ್ಲೇ ಕಲಿಸ್ಕೊಡ್ಲಿಲ್ಲ ಅಂತಾದರೆ ಮುಂದೆಲ್ಲೂ ಕೂಡ ಅದನ್ನು ಕಲಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಕಾಲೇಜಿನ ಶಾಲೆಯ ಕ್ಯಾಂಪಸ್ನಲ್ಲಿ ಸಮಾನತೆಯನ್ನು ನಾವು ಬರೋದಿಲ್ಲ, ನಾವು ಪ್ರತ್ಯೇಕವಾಗಿರ್ತೇವೆ ಎನ್ನುವಂಥ ಮಾನಸಿಕತೆಗಳು ಅಲ್ಲೇ ಆರಂಭ ಆಗುತ್ತೆ ಅಂತಂದರೆ ಇದು ದೇಶಕ್ಕೆ ದೊಡ್ಡ ಅಪಾಯ ಮುಂದಿನ ದಿನಗಳಲ್ಲಿ ಅಂತ ನಾನು ಭಾವಿಸ್ತೇನೆ. ಎರಡನೇದು, ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು, ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನು ಗಮನಿಸ್ತಾ ಹೋದಾಗ ಕರ್ನಾಟಕವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು? ಟಿಪ್ಪು ಜಯಂತಿಯನ್ನು ಮಾಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಯುವಕರ ಹತ್ಯೆಗೆ ಕಾರಣರಾದ್ರಿ. ಗೋಹತ್ಯೆ ನಿಷೇಧದ ಕಾನೂನು ಬಂದಾಗ ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡ್ತೀರಿ. ತಿಲಕವನ್ನು ಇಟ್ಕೊಂಡು ಬಂದಂಥ ಯುವಕರು ನನಗೆ ಸರಿ ಕಾಣೋದಿಲ್ಲ, ನನಗೆ ಅತ್ಯಂತ ದ್ವೇಷ ಅಂತೇಳಿ ಸಿದ್ದರಾಮಯ್ಯರು ಸ್ವತಃ ಹೇಳ್ತಾರೆ. ನಾನು ಗೋಮಾಂಸವನ್ನು ತಿಂತೀನಿ ಅಂತೇಳಿ ಸ್ವತಃ ಅವರು ಉಲ್ಲೇಖ ಮಾಡ್ತಾರೆ. ಮತಾಂತರ ನಿಷೇಧದ ಕಾನೂನನ್ನು ವಿರೋಧ ಮಾಡ್ತಾರೆ. ಇದೆಲ್ಲದನ್ನು ನೋಡ್ತಾ ಹೋದರೆ ಕಾಂಗ್ರೆಸ್ಸಿಗೆ ಜನಾಭಿಪ್ರಾಯ ಏನಾದ್ರು ಸಿಕ್ಕಿಬಿಟ್ರೆ ಎಲ್ಲ ಹಿಂದೂಗಳಿಗೂ ಕೂಡ ಹಿಜಾಬ್ ಹಾಕಿಸುವಂಥ ಕಾನೂನನ್ನು ತಂದುಬಿಡ್ಬೋದೇನೋ ಇವರು. ಈ ರೀತಿಯಾದಂಥ ಮಾನಸಿಕತೆಯಿಂದ ಇವತ್ತು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಹೊರಗೆ ಬರಬೇಕು. ನಿನ್ನೆ ಕಾಲೇಜಿನಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿದರು ಅನ್ನುವಂಥ ಸುಳ್ಳು ಆರೋಪಗಳನ್ನು ಸ್ವತಃ ರಾಜ್ಯದ ಅಧ್ಯಕ್ಷರೇ ಮಾಡ್ತಾರೆ ಅಂತಂದರೆ ಇವತ್ತು ಯಾವ ರೀತಿ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ನೋಡಿ. ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಹಬ್ಬದ ದಿನ ಧ್ವಜಾರೋಹಣವನ್ನು ಮಾಡುವಂಥದ್ದು ನಾವು ಕಂಡಿದ್ದೇವೆ. ಅದು ಬಿಟ್ಟು ಇದನ್ನು ಜನರನ್ನು ದಿಕ್ಕು ತಪ್ಪಿಸ್ಬೇಕು ಮತ್ತು ಇನ್ನೆಲ್ಲೊಂದು ಕಡೆ ಪ್ರಚೋದನೆಯನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಸುಳ್ಳು ಆರೋಪಗಳನ್ನು ಬಹಿರಂಗವಾಗಿ ಮಾಡ್ತಾ ಅದನ್ನು ಮತ್ತೆ ಸಮರ್ಥಿಸ್ಕೊಳ್ಳುವಂಥದ್ದು ಸರಿಯಲ್ಲ. ಈ ವಿವಾದ ಇವತ್ತು ನ್ಯಾಯಾಲಯದ ಕೋರ್ಟನ್ನು ಮೆಟ್ಟಲು ಏರಿರುವಂಥ ಸಂದರ್ಭದಲ್ಲಿ ನಾವು ಆದೇಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆ ಆದೇಶದ ಅನ್ವಯ ಎಲ್ಲರೂ ಕೂಡ ಕಾರ್ಯವನ್ನು ಮಾಡಬೇಕು. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ಮತ್ತು ಸಮಾನವಾಗಿ ಎಲ್ಲರನ್ನೂ ನೋಡುವ ಕಡೆಗೆ ಕಾಲೇಜಿನಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸಿದ್ದರಾಮಯ್ಯ ಆರೋಪ ನೇರವಾಗಿ ಇದು ಆರ್ಎಸ್ಎಸ್ ಕೈವಾಡ ಇದೆ, ನೀವು ಚುನಾವಣೆಗೆ ವೇದಿಕೆಗಳನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದೀರಿ, ನೀವು ಭಾವನಾತ್ಮಕ ವಿಷಯವನ್ನು ಇಟ್ಕೊಂಡೇ ನೀವು ರಾಜಕಾರಣ ಮಾಡ್ತೀರಿ ಅಂತ. ಈ ದೇಶದ ಭಾವನೆಗಳು ಯಾವ ರೀತಿ ಇದೆಯೋ ಆ ಭಾವನೆಗಳ ಪ್ರಕಾರವೇ ನಾವು ರಾಜ್ಯವನ್ನು ಆಳುವಂಥದ್ದು. ಜನರ ಭಾವನೆಗಳನ್ನು ಮೀರಿ ನಾವು ಯಾವುದೇ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿಯ ವಿಷಯಗಳಲ್ಲಿ ಜನರ ಭಾವನೆ ಯಾವ ರೀತಿ ಇದೆಯೋ ಅದೇ ಭಾವನೆಗಳನ್ನು, ಅದೇ ಜನಾಭಿಪ್ರಾಯವನ್ನು BJP ಮನ್ನಣೆ ಕೊಡುತ್ತೆ. ಇವತ್ತು ಕಾಲೇಜಿನಲ್ಲಿ ಈ ರೀತಿಯಾದಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಯಾರು ಕಾರಣ? ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದಂಥವ್ರನ್ನ KGHಳ್ಳಿನಲ್ಲಿ, ಮಂಗಳೂರಿನಲ್ಲಿ ಕಾಂಗ್ರೆಸ್ ಬೆಂಬಲಿಸುತ್ತೆ. ತನ್ನ ಶಾಸಕನ ಮನೆಯ ಮೇಲೆ ಬೆಂಕಿ ಹಚ್ಚಿದಂಥವ್ರನ್ನ ಕಾಂಗ್ರೆಸ್ ಇವತ್ತು ಬೆಂಬಲಿಸುತ್ತೆ. ಪ್ರತ್ಯೇಕವಾದವನ್ನು ಕೇಳ್ತಾ ಇರುವಂಥವ್ರನ್ನ ಕಾಂಗ್ರೆಸ್ ಬೆಂಬಲಿಸುತ್ತೆ ಅಂತಂದರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅನ್ನೋದನ್ನು ಸ್ಪಷ್ಟ ಆಗಬೇಕು. ಇವತ್ತು ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟ ಮಾಡಬೇಕು ನಾವು ಯಾವ ಮಾನಸಿಕತೆಯಲ್ಲಿ ಈ ರಾಜ್ಯವನ್ನು ಕಟ್ಟಲಿಕ್ಕೆ ಹೊರಟಿದ್ದೀವಿ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಯಾರಾದರೂ ಸಂಘಟನೆಗಳನ್ನು ಉಲ್ಲೇಖ ಮಾಡೋದು ಸರಿಯಲ್ಲ. ಥ್ಯಾಂಕ್ ಯು ಸರ್. ಅಲ್ಲ, ನಾನು ಮೊನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ಸರ್ಕಾರಿ ಕಾಲೇಜುಗಳಲ್ಲಿ ಶುಲ್ಕವನ್ನೇ ಕಟ್ಟಲಿಕ್ಕೆ ತಯಾರಿಲ್ಲದಿದ್ದಂಥವ್ರು ಹೈಕೋರ್ಟನ್ನು ಮೆಟ್ಲೇರಿ ಹೈಕೋರ್ಟ್ಗಳಲ್ಲಿ ವಾದ ಮಾಡಲಿಕ್ಕೆ ಹಣವನ್ನು ಯಾರು ಕೊಡ್ತಾ ಇದ್ದಾರೆ? ಇದರಿಂದ ಯಾರು ಅಗರಿದ್ದಾರೆ? ಇದೊಂದು ವ್ಯವಸ್ಥಿತವಾದಂಥ ಒಂದು ಪಿತೂರಿ. ಕರ್ನಾಟಕದಲ್ಲಿ ಈ ಪಿತೂರಿಯನ್ನು ಪ್ರಾರಂಭ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗುಲ್ಲೆಬ್ಬಿಸಬೇಕು ಅನ್ನುವಂಥ ಒಂದು ಪೂರ್ವ ತಯಾರಿ ಹಿನ್ನೆಲೆಯಲ್ಲೇ ಹಿಜಾಬ್ ಹೋರಾಟ ಇವತ್ತು ಆರಂಭ ಆಗಿತ್ತು. ಬಟ್ ಆರಂಭದಲ್ಲಿ ಇದನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮತ್ತು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡುವಂಥ ಕಾರ್ಯವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ.
ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸುತ್ತೋಲೆಗಳಿಗೆ ಕಾನೂನುಗಳಿಗೆ ಗೌರವವನ್ನು ಕೊಡಬೇಕು. ನ್ಯಾಯಾಲಯದ ತೀರ್ಪು ಇವತ್ತು ಏನು ಬರುತ್ತೋ ಅದಕ್ಕೆ ಖಂಡಿತ ನಾವು ಗೌರವವನ್ನು ಕೊಡ್ತೇವೆ. ಎಸ್ ಟಿ ಪಿ ಮತ್ತು ಪಿ ಎಫ್ ಐ ಸಿ ಎಫ್ ಐ ಸಂಘಟನೆಗಳನ್ನು ಎಸ್ ಟಿ ಪಿ ಒಂದು ರಾಜಕೀಯ ಪಾರ್ಟಿ, ಅದನ್ನು ಬ್ಯಾನ್ ಮಾಡಲಿಕ್ಕೆ ಇವತ್ತು ನಿಮಗೆ ಗೊತ್ತಿದೆ ಅದರ ನಿಯಮಾವಳಿಗಳೇನು ಅನ್ನೋದನ್ನು. ಯಾರು ಈ ಸಮಾಜದವನ್ನು ದುರ್ಬಳಕೆ ಮಾಡ್ತಾರೆ, ಅಶಾಂತಿಯನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ನಾವು ಹೇಳ್ತೀವಿ. ಕಾಂಗ್ರೆಸ್ ಇವತ್ತು ಮೇಲ್ನೋಟಕ್ಕೆ ಏನಾರು ಹೇಳಿರ್ಬೋದು, ಆದರೆ ಎಸ್ ಟಿ ಪಿ ಐನವ್ರ ಜೊತೆಗೆ ಯಾರು ಪಿ ಎಫ್ ಐನವ್ರ ಜೊತೆಗೆ ಯಾರು ಹಂಚಿಕೆ ಮಾಡ್ತಿರೋದು? ಮಂಗಳೂರಿನ ಮಾಜಿ ಶಾಸಕರ ಸೊಸೆ ಇವತ್ತು ಪಿ ಎಫ್ ಐನ ಜೊತೆಗೆ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ರು ನಾವು ಹೇಳಿದ್ದಲ್ಲ, ಕೇಂದ್ರದ ತನಿಖಾ ತಾಳದ್ದು ಬಂದು ಅದನ್ನು ಅರೆಸ್ಟ್ ಮಾಡಿದ್ದಾರೆ. ಯಾರಿಗೆ ಅವರಿರೋದು? ಪಿ ಎಫ್ ಐನ ಇನ್ನೊಂದು ಮುಖವಾಡ ಯಾವುದು ಅಂತ ಕೇಳಿದರೆ ಕಾಂಗ್ರೆಸ್. ಆ ರೀತಿಯಾದಂಥ ವರ್ತನೆಗಳು ಇವತ್ತು ಕಾಂಗ್ರೆಸ್ನಲ್ಲಿ ಕಾಣ್ತಾ ಇದೆ.